ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ನೋಡೋಣ. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಂದಿಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘವು ಗುಣಮಟ್ಟದ ಹಾಲನ್ನು ಉತ್ಪಾದಿಸುವ ಮೂಲಕ ಲಾಭದಲ್ಲಿ ಮುನ್ನಡೀತಾ ಇದೆ. ಈ ಊರಿನ ಡೈರಿಗೆ ಸ್ವಂತ ಕಟ್ಟಡದ ಕೊರತೆ ಇದ್ದು ನಿವೇಶನ ನೀಡಿದರೆ ಶೀಘ್ರವೇ ಕಟ್ಟಡ ನಿರ್ಮಿಸಿಕೊಡಲಾಗುವುದು ಅಂತ ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಂದಿಹಳ್ಳಿ ಗ್ರಾಮದಲ್ಲಿ ಬುಧವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಬೆಂಬಲಿತರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿ, ನಮ್ಮ ಪಕ್ಷದ ಅಭ್ಯರ್ಥಿಯಾದ ಮುನಿರಾಜು 9 ಮತ ಪಡೆದು ಎದುರಾಳಿಗಿಂತ 7 ಮತಗಳ ಅಂತರದಿಂದ ಗೆಲುವು ಸಾಧಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಸ್ವಾಮಿ ಉರುಫ್ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗೊಂದಹಳ್ಳಿ ಗ್ರಾಮದಲ್ಲಿ ಕೇವಲ 35 ಮನೆಗಳಿದ್ದರೂ ಕೂಡ ನನ್ನ ಅವಧಿಯಲ್ಲಿ ಡೈರಿ ಮಂಜೂರು ಮಾಡಿಸಿದೆ. ಈಗ ದಿನಕ್ಕೆ 300-350 ಲೀಟರ್ ಹಾಲು ಉತ್ಪಾದನೆ ಮಾಡುತ್ತಿದೆ. 30-40 ನಿವೇಶನ ನೀಡಿದ್ದೆ, ಆದರೆ ಶೀಘ್ರವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಕಟ್ಟಡ ನಿರ್ಮಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಇದಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ನಿವೇಶನ. ಇವತ್ತು ಹಾಲೂರ್ಕಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮದೇ ಆಡಳಿತ ಇರೋದ್ರಿಂದ ಗೊಂದಹಳ್ಳಿಯಲ್ಲಿ 30-40 ಅಂದರೆ 30-40 ಸುತ್ತಳತೆಯ ಒಂದು ನಿವೇಶನವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಎಲ್ಲ ಮುಖಂಡರುಗಳ ಮೇಲೂ ಇದೆ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದೀರಿ, ಮುಖಂಡರುಗಳಿದ್ದೀರಿ, ದಯವಿಟ್ಟು ಆ ಒಂದು ನಿವೇಶನ ಕೊಡಿಸುವಂಥ ಜವಾಬ್ದಾರಿ ನಿಮ್ಮದು. ಈ ಊರಿಗೆ ಕಟ್ಟಡ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ. ಕಾರ್ಯಕ್ರಮದಲ್ಲಿ ಅವುಲಗುರ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಜಯರಾಮ್ ರೆಡ್ಡಿ, ನಿರ್ದೇಶಕ ರಾಜಣ್ಣ, ಶ್ರೀನಿವಾಸ್ ಮುಖಂಡ ಹೊನ್ನೇನಹಳ್ಳಿ, ಬಿಜೆಪಿ ಮುಖಂಡರು ಕಿಶೋರ್, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಗೇರಹಳ್ಳಿ ವೆಂಕಟೇಶ್ ಮತ್ತಿತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಸ್ವಾಮಿ ವಿವೇಕಾನಂದರ ಸಂದೇಶದ ಅನ್ವಯ ಯುವ ಜನತೆ ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಅಂತ ಪೌರಾಡಳಿತ, ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ನಾಗರಾಜ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆಡಿಟೋರಿಯಂನಲ್ಲಿಂದು ಏರ್ಪಡಿಸಲಾಗಿದ್ದ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಜಿಲ್ಲಾ ಮಟ್ಟದ ಯುವಜನ ಮೇಳ ಸ್ಪರ್ಧೆ 2021 ಮತ್ತು 22ರ ಉದ್ಘಾಟನಾ ಸಮಾರಂಭದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು. ಯುವಜನತೆ ತಮ್ಮ ಸಾವಿನ ನಂತರವೂ ಸಮಾಜ ಸ್ಮರಿಸುವಂತಹ ಗುರುತರವಾದ ಕಾರ್ಯಕಲಾಪಗಳನ್ನು ಕೈಗೊಳ್ಳಬೇಕು ಅಂತ ತಿಳಿಸಿದರಲ್ಲದೆ, ಯುವಜನತೆ ಸಮಯ ಪಾಲನೆ ನಿಷ್ಠೆಯೊಂದಿಗೆ ಭವಿಷ್ಯ ರೂಪಿಸಿಕೊಳ್ಳಲು ಹೆಚ್ಚು ಆಸಕ್ತಿ ವಹಿಸಬೇಕು ಅಂತ ಹೇಳಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಅವರು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಅಂಗವಾಗಿ 1995ರಲ್ಲಿ ಕೇಂದ್ರ ಸರ್ಕಾರ ಯುವಜನೋತ್ಸವ ಕಾರ್ಯಕ್ರಮ ಮಾಡಲು ಘೋಷಣೆ ಮಾಡಿತ್ತು. ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಯುವಜನೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಅಂತ ತಿಳಿಸಿದರು. ನಮ್ಮ ಜಿಲ್ಲೆಗೆ 80 ಜನಗಳಿಗೆ ಗುರಿ ಕೊಟ್ಟಿದ್ದು, ಅದರಲ್ಲಿ ಬೆರಳಿಗೆ ಮಾತ್ರ ಅಪ್ಲಿಕೇಶನ್ ಹಾಕಿದ್ದಾರೆ. ಇದು ಒಂದು ಪ್ರಧಾನಮಂತ್ರಿಯ ಅವರ ಕನಸಿನ ಕೂಸಾದ ಆತ್ಮನಿರ್ಭರ ಯೋಜನೆಯಡಿ ನಾವು 10 ಲಕ್ಷ ರೂಪಾಯಿಯಷ್ಟು ಗರಿಷ್ಠ ಸಾಲ 35% ಸಬ್ಸಿಡಿ ಕೊಡ್ತೀವಿ. ಅದರಲ್ಲಿ 10 ಲಕ್ಷ ಗರಿಷ್ಠ ಇರುತ್ತೆ. ಸೊ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಆರ್ಥಿಕವಾಗಿ ಹಿಂದುಳಿದವರು ಮತ್ತು ಮಧ್ಯಮ ವರ್ಗದವರು ಏನೇ ಒಂದು ಕೋಳಿ ಸಾಕಾಣಿಕೆ ಮಾಡಿದ್ರೆ ನಾವು ಯಾಕೆ ನಮ್ಮ ಜಿಲ್ಲೆ ಕೋಳಿ ಸಾಕಾಣಿಕೆ ಅಳವಡಿಸ್ಕೊಂಡಿದ್ದೀವಿ ಅಂದ್ರೆ ಇದು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಮತ್ತು ಈ ಜಿಲ್ಲೆಯಲ್ಲೂ ಕೋಳಿ ಮಾಂಸ ಸೇವನೆ ಬಹಳ ಇರೋದ್ರಿಂದ ಈ ಪೌಲ್ಟ್ರಿ ಏನು ಕೋಳಿ ಸಾಕಾಣಿಕೆ ಮಾಡಿದ್ರೆ ಸರ್ಕಾರನು ನಮ್ಗೆ ಸಬ್ಸಿಡಿ ಕೊಡುತ್ತೆ, ಪ್ಲಸ್ ಇನ್ ಮಿಕ್ಕಿದೆಲ್ಲ ಸಾಲನೆ ಕೊಡುತ್ತೆ. ನಮ್ಮ ಹತ್ರ ಏನ್
10% ಅಷ್ಟು ನಾವು ಕಾಸು ಕೊಟ್ಟರೆ ಇನ್ ಮಿಕ್ಕಿದೆಲ್ಲ ಸಾಲ ಬರುತ್ತೆ, ಇಲ್ಲ ಅಂದ್ರೆ 10 ಲಕ್ಷವರೆಗೂ ಸಬ್ಸಿಡಿ ಬರುತ್ತೆ. ಹಂಗಾಗಿ ನಾನು ಸಂಘ ಸಂಸ್ಥೆಗಳಲ್ಲಿ ಒಂದು ವಿನಂತಿ ಪೂರ್ವಕ್ಕೆ ಕೇಳ್ತಾ ಇದ್ದೇನೆ, ನೀವು ಹೋದ ಮೇಲೆ ನಿಮ್ಮ ಜನಗಳಿಗೆ ಅಪ್ಲಿಕೇಶನ್ ಹಾಕ್ಸಿ. ಈ ದಿನ ಒಂದು 15 ದಿನ ನಾವು ಕಾಲಾವಕಾಶ ಕೊಡ್ತೀವಿ. ಯಾಕಂದ್ರೆ ಈ ವರ್ಷದೊಳಗಡೆ ನಾವು ಅಂದ್ರೆ ಮಾರ್ಚ್ ಒಳಗಡೆ ನಾವು ಈ ಫಲಾನುಭವಿಗಳೆಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೆ ಈ ಒಂದು ಸವಲತ್ತನ್ನು ತಲುಪಿಸಬೇಕಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರದ ಯೋಗ ಕೇಂದ್ರದ ವಿದ್ಯಾರ್ಥಿಗಳು ಯೋಗಾಸನದ ವಿವಿಧ ಆಸನಗಳನ್ನು ಪ್ರದರ್ಶನ ಮಾಡಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಬಿಎನ್ ಕೃಷ್ಣಪ್ಪ ಸ್ವಾಮಿ ವಿವೇಕಾನಂದರ ಕುರಿತು ಹಾಗೂ ರಾಷ್ಟ್ರೀಯ ಯುವದನ ಕುರಿತು ಉಪನ್ಯಾಸ ನೀಡಿದರು. ದೇವನಹಳ್ಳಿ ತಾಲೂಕಿನ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗೌರಮ್ಮ ರಾಮಣ್ಣ, ಉಪಾಧ್ಯಕ್ಷರಾದ ಶ್ರೀಕಾಂತ್ ಮುನಿರಾಜು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ರೇವಣಪ್ಪ, ಅಪರ ಜಿಲ್ಲಾಧಿಕಾರಿ ವಿಜಯ್, ಯುವ ಕಲಾವಿದರು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಘ ಟಿವಿ, ದೇವನಹಳ್ಳಿ. ತಾಲೂಕು ಶಿಕ್ಷಣ ಸಂಯೋಜಕ ವೆಂಕಟಾಚಲಪತಿ ಮತ್ತು ಸಮನ್ವಯಾಧಿಕಾರಿ ರಾಮಕೃಷ್ಣಪ್ಪನವರ ಅವ್ಯವಹಾರಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸುವಂತೆ ಕೋಲಾರ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಮನವಿ ಮಾಡಲಾಯಿತು. ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳ ವಿರುದ್ಧ ಗರಂಮದ ಶಾಸಕ ಎಸ್ಆರ್ ಶ್ರೀನಿವಾಸ್, ಮನೆಯ ಕಟ್ಟಡಗಳು ಸಾಕಷ್ಟು ವರ್ಷಗಳು ಬಾಳಿಕೆ ಬರುತ್ತದೆ, ಆದರೆ ಸರ್ಕಾರಿ ಕಟ್ಟಡಗಳು ಮಾತ್ರ ಕೇವಲ 5-6 ವರ್ಷಕ್ಕೆ ಹಾಳಾಗಿ ಶಿಥಿಲ ವ್ಯವಸ್ಥೆಗೆ ಬರಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಅವರು, ಕಳೆದ 10 ವರ್ಷಗಳ ಹಿಂದೆಯಷ್ಟೇ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಕಟ್ಟಡವನ್ನು ನಿರ್ಮಿಸಲಾಗಿದ್ದು ಆದರೆ ಈಗ ಶಿಥಿಲ ವ್ಯವಸ್ಥೆಗೆ ಬಂದಿರುವುದು ವಿಪರ್ಯಾಸದ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದರು. ಬಿಒ ಸೋಮಶೇಖರ್ ಸಭೆಯಲ್ಲಿ 15-18 ವರ್ಷದ ಮಕ್ಕಳಿಗೆ ತಮ್ಮ ತಾಲೂಕಿನಲ್ಲಿ ಒಟ್ಟು 9,788 ಮಕ್ಕಳು ಇದ್ದು ಪಟ್ಟಣದಲ್ಲಿ 6,569 3,150 ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನ್ ನೀಡಲಾಗಿದ್ದು 74 ಶಾಲೆಯಲ್ಲಿ 41 ಶಾಲೆಗಳಿಗೆ ವ್ಯಾಕ್ಸಿನ್ ಅನ್ನು ನೀಡಲಾಗಿದೆ ಎಂದು ವರದಿ ನೀಡಿದ ಅವರು, ತಾಲೂಕಿನಲ್ಲಿ ಶಿಥಿಲವಾಗಿದ್ದ ಶಾಲಾ ಕಟ್ಟಡಗಳನ್ನು ಗುರುತಿಸಲಾಗಿದ್ದು 55 ಶಾಲೆ, 97 ಕಟ್ಟಡ, 3 ಲಕ್ಷ ರೂಪಾಯಿನಂತೆ ಒಟ್ಟು 291 ಲಕ್ಷ ರೂಪಾಯಿ ಪಟ್ಟಿಯನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಈಗ ಕಾಲದಲ್ಲಿ ಎಸ್ಪರಲ್ಲಿ ಕಾಲದಲ್ಲಿ ಮಾಡಲು ಹೋಗಿ ನೀವು ದಾರಾಗಿ ದಾರಾಗಿ ಮೇಲೆ ಯಾರೇ ಹೋಗಿದ್ರೆ ಅದು ಎದ್ದಿರಲ್ಲ ಬೆಳೆ ಬರುತ್ತೆ. ಆ ಸಾಹಿತಿ ಕೆಲಸ ಮಾಡಿಲ್ಲ, ನಾನು ಯಾರು ಕೇಳಿ ಈಗ ಬಂದು ಅದಾದ್ಮೇಲೆ ಯಾವ ಈಗ ಮನೆ ಮಾಡಿರಲ್ಲ ಬ್ಲ್ಯಾಕ್ ಮಾಡಿದ್ದಾರ ಆ ಸಮುದ್ರ ಕೊಡಿ ಆರಂಭ ಹೋಗಿದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಕೋವಿಡ್ ಬಗ್ಗೆ ವರದಿ ನೀಡಿ ಗುಬ್ಬಿಯಲ್ಲಿ 28 ಪಾಸಿಟಿವ್ ಕೇಸ್ ವರದಿಯಾಗಿದ್ದು ಇರಕಸಂದ್ರ ಗ್ರಾಮದ ವ್ಯಕ್ತಿ ಕೋವಿಡ್ಗೆ ಬಲಿಯಾಗಿದ್ದು 3 ಮಂದಿ ಮಕ್ಕಳಿಗೆ ಪಾಸಿಟಿವ್ ಪ್ರಕರಣ ಕಂಡು ಬಂದಿದ್ದು ಪ್ರೈಮರಿ ಹಾಗೂ ಸೆಕೆಂಡರಿಯನ್ನು ಪತ್ತೆ ಹಚ್ಚಿದ್ದು ಅವರನ್ನೆಲ್ಲ ಹೋಮ್ ಐಸೋಲೇಷನ್ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು 45 ಎಕರೆಗಳು ನಮ್ಮ ವ್ಯಾಪ್ತಿಯಲ್ಲಿ ಬರಲಿದ್ದು ಅದರಲ್ಲಿ 42 ಕೆರೆಗಳ ಹರಾಜು ಪ್ರಕ್ರಿಯೆ ಮುಗಿದಿದ್ದು 18,85,826 ಹಣವು ಬಂದಿದ್ದು ಮೀನು ಮರಿ ಬಿತ್ತನೆಯನ್ನ ತಾಲೂಕಿನಲ್ಲಿ 27,86,000 ಮೀನು ಮರಿ ಬಿಡಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಭೆಯಲ್ಲಿ ತಹಶೀಲ್ದಾರ್ ಬಿಆರ್ ಆರ್ತಿ, ಆಡಳಿತಾಧಿಕಾರಿ ಪುಷ್ಪ, ಇಒ ಆನಂದ್, ನಿಟ್ಟೂರು ಕಂದಾಯ ನಿರೀಕ್ಷಕ ಕೆವಿ ನಾರಾಯಣ ಉಪಸ್ಥಿತರಿದ್ದರು. ನರಸಿಂಹಮೂರ್ತಿ, ಅಮೋಘ ಟಿವಿ, ಗುಬ್ಬಿ.
ವಿವೇಕಾನಂದರಂತೆ ಏಕಾಗ್ರತೆ ಸಾಧಿಸುವುದರಿಂದ ಗುರಿ ಮುಟ್ಟಲು ಸಾಧ್ಯ ಎಂದು ಹುಳಿಯಾರಿನ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ಅಧ್ಯಾತ್ಮ ಶಿಕ್ಷಕಿ ಗೀತಕ್ಕ ತಿಳಿಸಿದರು. ಹುಳಿಯಾರಿನ ಕನಕದಾಸ ವಿದ್ಯಾಸಂಸ್ಥೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಬುಧವಾರ ಆಯೋಜಿಸಿದ್ದ ವಿವೇಕಾನಂದ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಿಮ್ಮ ಮನಸ್ಸನ್ನು ಬೆಸ್ಟ್ ಫ್ರೆಂಡ್ ಮಾಡಿಕೊಂಡಾಗ ಪ್ರತಿಯೊಬ್ಬರೂ ಸಾಧಕರಾಗಬಹುದು. ಹಾಗಾಗಿ ಊಟ, ಪಾಠ, ಆಟಕ್ಕೆ ಸಮಯ ಮೀಸಲಿಟ್ಟಂತೆ ಮನಸ್ಸಿಗೂ ಸಮಯ ಮೀಸಲಿಡಿ. ಮನಸ್ಸು ಶಾಂತವಾಗಿಡಲು ಯೋಗ ಮತ್ತು ಧ್ಯಾನ ಮಾಡಿ. ಒಳ್ಳೆಯ ವಿಚಾರ ಯೋಚಿಸಿ, ಒಳ್ಳೆಯವರ ಸಹವಾಸ ಮಾಡಿ, ಸದಾ ಒಳ್ಳೆಯ ಕೆಲಸಗಳನ್ನು ಮಾಡಿ ಎಂದು ಸಲಹೆ ನೀಡಿದರು. ಮನೆಗೆ ಹೋದಾದ್ಮೇಲೆ ಹೆಚ್ಚುವರಿ ವ್ಯರ್ಥ ಟೈಮ್ ಕಳೀಲಾರ್ದೆ, ಟಿವಿ ನೋಡಲಾರ್ದೆ, ಅಕ್ಕಪಕ್ಕದ ಮಕ್ಕಳ ಕಡೆಗೋ ಇನ್ಯಾವುದೋ ಬಂದು ಹೋಗಿರೋ ಸಂಬಂಧಿಕರ ಜೊತೆಗೆ ಹೆಚ್ಚುವರಿ ಟೈಮ್ ಕಳೀಲಾರ್ದೆ ಈ ಒಂದು ಲೈಫ್ ಏನಿದೆಯೋ ಸ್ಟೂಡೆಂಟ್ ಲೈಫ್ ನಾನು ಚೆನ್ನಾಗಿ ಅಭ್ಯಾಸ ಮಾಡಬೇಕು, ನಮ್ಮ ಶಿಕ್ಷಕರು ಹೇಗೆ ಹೇಳ್ತಾರೋ ಹಾಗೇ ನಾನು ಕೇಳಬೇಕು ಅಂತ ಬಹಳ ಮನಸ್ಸಿನಲ್ಲಿ ಫೈನಲಿ ಮಾಡ್ಕೊಂಡು ಹೋಗಿರ್ತೀರಾ. ಆದ್ರೆ ಮನೆಗೆ ಹೋದ್ಮೇಲೆ ಒಂದಿನ ಎರಡು ದಿನ ಮಾಡ್ತೀರ ಅವ್ರು ಹೇಳಿದ ಹಾಗೆ, ಮೂರನೇ ದಿನಕ್ಕೆ ಏನಾಗ್ಬಿಡ್ತದೆ ಮನಸ್ಸು? ಮತ್ತೆ ವಿಚಲಿತ ಆಗ್ಬಿಡ್ತದೆ. ಮನಸ್ಸೇನೋ ಮಾಡಿದ್ರಿ, ಆದ್ರೆ ಅದನ್ನ ಹೇಗ್ ಮಾಡ್ಲಿಲ್ಲ? ದೃಢವಾಗಿ ಮಾಡ್ಲಿಲ್ಲ. ಹಾಗಾದ್ರೆ ಮನಸ್ಸು ಸದೃಢವಾಗಿರ್ಬೇಕು ಅಥವಾ ಅದು ಸ್ವಚ್ಛತೆಯಿಂದ ಕೂಡಿರ್ಬೇಕು, ಶಕ್ತಿಶಾಲಿಯಾಗಿರ್ಬೇಕು ಅಥವಾ ಸ್ವಾಸ್ಥ್ಯಮಯವಾಗಿರ್ಬೇಕು, ಆರೋಗ್ಯಮಯವಾಗಬೇಕು ಅಂದ್ರೆ ಅದಕ್ಕೂ ನಾವು ಆಗಾಗ ಏನ್ ಮಾಡ್ತಾ ಇರ್ಬೇಕು, ವಿಶೇಷವಾಗಿ ಧ್ಯಾನದ ರೂಪದಲ್ಲಿ ಅದಕ್ಕೆ ಆಹಾರ ಅಥವಾ ಶಕ್ತಿ ಅಥವಾ ಆಸನಗಳನ್ನ ಮಾಡಿ ಅದಕ್ಕೆ ರಿಲ್ಯಾಕ್ಸ್ ಮಾಡಿಸ್ತಾ ಇರ್ಬೇಕು. ಅದಕ್ಕೆ ಪ್ರತಿಯೊಬ್ಬರೂ ಸಹ ಮಗು ಏನ್ ಮಾಡಿ ಪ್ರತಿನಿತ್ಯ ಹೇಳ್ತಾ ಇರುವಂಗ್ಲೆ ಅಥವಾ ಮಲಗ್ತಾ ಇರುವಾಗ ದಿನದಲ್ಲಿ ಒಂದೆರಡು ಟೈಮ್ ಆದ್ರೂ ಸಹಿತ ಮನಸ್ಸನ್ನ ರಿಲ್ಯಾಕ್ಸ್ ಅಥವಾ ಮನಸ್ಸಿಗೆ ವಿಶ್ರಾಂತಿ ಕೊಡುವಂತಹ ಒಂದು ಕಾರ್ಯದಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ರಿ. ಗಂಟೆಗಟ್ಲೆ ಬೇಡ, ಮಿನಿಮಮ್ ಒಂದು 5 ನಿಮಿಷನಾದ್ರೂ ಏನ್ ಮಾಡಿ ಮನಸ್ಸಿಗೆ ರೆಸ್ಟ್ ಕೊಡಿಸಿ. ಆ ರೆಸ್ಟ್ ಕೊಡೋದು ಅಂದ್ರೆ ಅರ್ಥ ಅದಕ್ಕೆ ಒಳ್ಳೆ ಸಂಕಲ್ಪಗಳನ್ನ ಸೇರಿಸಿಕೊಳ್ಳುವಂಥದ್ದು. ಹೇಗೆ ದೇಹಕ್ಕೆ ಒಳ್ಳೊಳ್ಳೆ ಆಹಾರ ಮುಖ್ಯನೋ ಹಾಗೆ ಮನಸ್ಸಿಗೂ ಸಹ ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಸಂಕಲ್ಪಗಳು, ಒಳ್ಳೊಳ್ಳೆ ಒಂದು ವಿಚಾರಗಳನ್ನ ಹೇಳುವಂತಹ ಸಂಘಟನೆ, ಸಂಘಟಿತರ ಒಂದು ಸಮಾವೇಶದಲ್ಲಿ ನನ್ನ ತೊಡಗಿಸಿಕೊಳ್ಳುವಂಥದ್ದು. ಹಿರಿಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ಎಚ್ ಡಿ ದುರ್ಗರಾಜ್ ಮಾತನಾಡಿ, ಸ್ವಾಮಿ ವಿವೇಕಾನಂದ ಎಂಬ ಹೆಸರಿನಲ್ಲೇ ಅದೇನೋ ಅದ್ಭುತ ಶಕ್ತಿ ಇದೆ. ವಿಶ್ವವನ್ನೇ ಬೆರಗುಗೊಳಿಸಿದ ಮಹಾನ್ ಸಂತ ಇವರು, ಯುವಜನರಿಗೆ ಸ್ಫೂರ್ತಿಯಾದವರು. ಇವರ ಒಂದೊಂದು ಮಾತುಗಳು ಎಲ್ಲರಿಗೂ ದಾರಿದೀಪ. ಹಾಗಾಗಿ ಸಿನಿಮಾ, ಧಾರಾವಾಹಿ ನೋಡಿ ವ್ಯರ್ಥ ಕಾಲಹರಣ ಮಾಡದೆ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು. ಇನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಟಲಿಂಗಯ್ಯ ಅವರು ಮಾತನಾಡಿ, ತಮ್ಮ ಚಿಕಾಗೋ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರು ದೇಶದ ಆಧ್ಯಾತ್ಮಿಕ ಶಕ್ತಿಯನ್ನು ಜಗತ್ತಿಗೆ ಸಾರಿದ್ದಾರೆ. ಯುವಕರಲ್ಲಿ ದೇಶಭಕ್ತಿ, ಆಧ್ಯಾತ್ಮ, ಆರೋಗ್ಯ, ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಇಂದಿನ ಯುವಜನತೆ ಸಾಮಾಜಿಕ ಜಾಲತಾಣದ ಹಿಂದೆ ಬಿದ್ದು ತಮ್ಮ ಜವಾಬ್ದಾರಿ ಮರೆಯುತ್ತಿದ್ದಾರೆ. ಸ್ವಾಮಿ ವಿವೇಕಾನಂದರ ಜಯಂತಿ ದಿನ ಅವರ ಸನ್ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ಮಾಡಬೇಕು ಎಂದರು. ಕನಕದಾಸ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶಿವಪ್ರಕಾಶ್, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಟಿಎಸ್ ಚಂದ್ರಶೇಖರ್, ಕಾಲೇಜಿನ ಪ್ರಾಚಾರ್ಯ ಪರಮೇಶ್ವರಪ್ಪ, ಹಿರಿಯ ವಿದ್ಯಾರ್ಥಿಗಳ ಸಂಘದ ಚಂದ್ರಶೇಖರ್, ಪ್ರದೀಪ್, ಕುಮಾರಸ್ವಾಮಿ, ರಾಜಣ್ಣ, ಓಂಕಾರ ಮೂರ್ತಿ, ಸ್ವಾಮಿ ಪ್ರಕಾಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.